ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಆಲೂ ಛೋಲೆ ಮಸಾಲೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಮೊದಲು ಒಂದು ಪಾತ್ರೆಯಲ್ಲಿ ಮೂರು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಈಗ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಅಥವಾ ಎರಡು ಚಕ್ಕೆ ಚೂರು ಮೂರರಿಂದ ನಾಲ್ಕು ಲವಂಗ ಒಂದು ಎಲೆ ಇವಿಷ್ಟನ್ನು ಹಾಕಿ ಸ್ವಲ್ಪ ಹೀಗೆ ಬಾಡಿಸಿಕೊಂಡು ನಂತರ ಎರಡು ದೊಡ್ಡ ಚಮಚ ಆಗುವಷ್ಟು ಹಸಿ ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಇದನ್ನು ಕೂಡ ಹುರ್ಕೊಳ್ಬೇಕು ಈಗ ಇದಕ್ಕೆ ಹಸಿಮೆಣಸನ್ನು ಮೂರಿಂದ ನಾಲ್ಕು ಹಸಿಮೆಣಸನ್ನು ಉದ್ದಕ್ಕೆ ಸೀಲಿರೋದನ್ನ ಹಾಕಿ ಹುರಿತಾ ಇದ್ದೇನೆ ಈರುಳ್ಳಿ ಎರಡು ತೊಗೊಂಡಿದ್ದೇನೆ ಮಧ್ಯಮಘಾತದ ಎರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ಬಾಡಿಸ್ಕೊಂಡು ಮುಚ್ಚಳ ಮುಚ್ಚಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಈ ಆಲೂ ಚೋಲೆ ಮಸಾಲ ಕ್ರಿಯೇಟ್ ಆಗೋದೇ ಈರುಳ್ಳಿ ಮತ್ತು ಟೊಮ್ಯಾಟೊ ಮಿಶ್ರಣದಿಂದ ಸೊ ಈರುಳ್ಳಿ ಸರಿಯಾಗಿ ಮೆತ್ತಗಾಗೋ ತನಕ ಇದನ್ನ ಬೇಯಿಸ್ಕೊಳ್ಬೇಕು ನಾನು ಮಧ್ಯಮ ಊರಿಯಲ್ಲಿ ಮೂರು ನಿಮಿಷ ಬೇಯಿಸಿದ್ದೇನೆ ನೀವು ಸರಿಯಾಗಿ ಅದನ್ನು ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಿ ನಾನು ಮೂರು ಮಧ್ಯಮಘಾತದ ಟೊಮ್ಯಾಟೊನ ಹಾಕಿ ಹುರ್ ಮೊದಲು ಮಿಕ್ಸ್ ಮಾಡ್ಕೊಳ್ತೇನೆ ಇದನ್ನು ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೇನೆ ಒಮ್ಮೆ ಇದನ್ನು ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಅರ್ಧ ಚಮಚಾಗಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ ಉಪ್ಪು ಈಗಲೇ ಹಾಕಬೇಕು ಅಂತೇನಿಲ್ಲ ಉಪ್ಪು ಹಾಕಿದರೆ ಟೊಮ್ಯಾಟೊ ಮತ್ತು ಈರುಳ್ಳಿ ಇನ್ನೂ ಬೇಗ ಬೇಯ್ತದೆ ಅದಕ್ಕೋಸ್ಕರ ಹಾಕಿರೋದು ಟೊಮ್ಯಾಟೊ ಸರಿಯಾಗಿ ಮ್ಯಾಶ್ ಆಗಿ ಸಾಫ್ಟ್ ಆಗೋ ತನಕ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗ್ತದೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೆತ್ತಗಾಗಬೇಕು ಟೊಮ್ಯಾಟೊ ಇಲ್ಲದೇ ಇದೆ ಗ್ರೇವಿಯಲ್ಲಿ ನೀರಿನ ಅಂಶ ಆಗಿ ಇರ್ತದೆ ಈ ಮಸಾಲೆಗಳೇ ಆಗಿ ಇರ್ತದೆ ಹಾಗಾಗಬಾರ್ದು ಟೊಮೆಟೊ ಸರಿಯಾಗಿ ಮೆತ್ತಗೆ ಬೇಯಿಸ್ಕೊಳ್ಳಿ ಒಂದು ಕಪ್ಪಾಗುವಷ್ಟು ಆಲೂಗಡ್ಡೆನ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿ ಒಂದು ಎಲ್ಲ ಒಂದೇ ಗಾತ್ರದಲ್ಲಿ ಹೋಳುಗಳನ್ನಾಗಿ ಮಾಡಿಕೊಂಡು ಹಾಕಿದ್ದೇನೆ ಈಗ ಇದನ್ನು ಬೇಯಿಸ್ಕೊಳ್ಬೇಕು ನಾವು ಟೊಮ ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಮೊದಲು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಗ್ರೇವಿ ಕುದಿಸುವಾಗ ಮತ್ತೆ ಬೇಯ್ತದೆ ಅದು ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಿರ್ತದೆ ಈಗ ಈಗ ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಹುಣಸೆಹಣ್ಣನ ಕಿವುಚಿ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಬೆಲ್ಲ ಹಾಕಿದ್ದೇನೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಪುನಃ ಈ ಆಲೂ ಜೋಲೆ ಮಸಾಲ ನೀವು ಯಾವುದ್ರ ಜೊತೆಗಾದರೂ ಬಡಿಸ್ಬೋದು ತುಂಬ ಚೆನ್ನಾಗಿರ್ತದೆ ಇಲ್ಲಿ ಒಂದು ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಇವಿಷ್ಟನ್ನು ಹಾಕಿದ್ದೇನೆ ನಾನು ಹಸಿಮೆಣಸು ಹಾಕಿರೋದ್ರಿಂದ ಕಾಶ್ಮೀರಿ ಚಿಲ್ಲಿ ಪುಡಿ ಸ್ವಲ್ಪ ಖಾರ ಕಡಿಮೆ ಇರ್ತದೆ ಅದು ಸರಿಯಾಗಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ ಇಲ್ಲಿ ನೀರು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾಯಿದ್ದೇನೆ ನಿಮಗೆ ಗ್ರೇವಿ ಎಷ್ಟು ದಪ್ಪ ಬೇಕೋ ಅಥವಾ ಎಷ್ಟು ತೆಳ್ಳಗೆ ಬೇಕೋ ಅದಕ್ಕೆ ಸರಿಯಾಗಿ ನೀರು ಹಾಕ್ಕೊಳ್ಳಿ ಈ ಗ್ರೇವಿ ಕುದಿಯುವಾಗ ಮತ್ತೆ ಆಲೂಗಡ್ಡೆ ಬೇಯ್ತದೆ ಒಂದು ಐದರಿಂದ ಆರು ನಿಮಿಷ ಮಧ್ಯಮರಿಯಲ್ಲಿ ಅದನ್ನು ಕುದಿಲಿಕ್ಕೆ ಬಿಡಿ ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿರ್ತದೆ ನಾನು ಈಗಾಗಲೇ ಬಿಳಿ ರಾತ್ರಿ ಇಡೀ ನೆನೆಸಿಟ್ಟು ನಂತರ ಅದನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಇಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬಿಳಿ ಕಡಲೆನ ನಾವು ಬೇಯಿಸಿರುವ ಬಿಳಿ ಕಡಲೆನ ಹಾಕ್ಕೊಳ್ಬೇಕು ನಾನು ಒಂದು ಕಪ್ ಆಲೂಗಡ್ಡೆ ಹಾಕಿದ್ದೆ ಅದಕ್ಕೆ ಎರಡು ಆಗುವಷ್ಟು ಬೇಯಿಸಿಟ್ಟಿರುವಂಥ ಬಿಳಿ ಕಡಲೆ ಹಾಕ್ಕೊಳ್ತಾ ಇದ್ದೇನೆ ನಾನು ಟೊಮೆಟೊ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಅದರ ಕಡಿಮೆ ಹಾಕಿದ್ದೆ ಈಗ ಮತ್ತೆ ಉಪ್ಪು ಹಾಕಿದ್ದೇನೆ ಅದನ್ನ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ತಾ ಇದ್ದೇನೆ ಈಗ ನಮಗೆ ಗ್ರೇವಿ ಯಾವ ಹದ ಬೇಕು ಅದಕ್ಕೆ ಸರಿಯಾಗಿ ನೀರು ಹಾಕ್ಕೊಳ್ಬೇಕು ಮೊದಲು ಒಂದು ಕಪ್ ಹಾಕಿದ್ದೆ ನಾನು ಈಗ ಮತ್ತೆ ಒಂದು ಕಪ್ ಹಾಕಿದ್ದೇನೆ ಇದು ತುಂಬ ನೀರು ನೀರಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಗರಂ ಮಸಾಲಾ ಪುಡಿ ಒಂದು ಅರ್ಧ ಚಮಚ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸಬೇಕು ಯಾವತ್ತೂ ಅಷ್ಟೇ ಗರಂ ಮಸಾಲೆ ಹುಡಿನ ಕೊನೆಯಲ್ಲಿ ಹಾಕಬೇಕು ಗರಂ ಮಸಾಲೆ ಹುಡಿ ತುಂಬ ಹಾಕಬೇಡಿ ನಾವು ಯಾಕಂದರೆ ಶುರುಗೆ ಲವ ಚಕ್ಕೆ ಲವಂಗೆಲ್ಲ ಹಾಕಿರ್ತೇವೆ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಲ್ಲ ಮಸಾಲೆ ಆಲೂಗಡ್ಡೆ ಬಿಳಿ ಕಡಲೆ ಎಲ್ಲ ಚ ಸರಿಯಾಗಿ ಹೊಂದಿಕೊಳ್ಳೋ ಥರ ಬೇಕಿದ್ದರೆ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇತಿನೂ ಕೂಡ ಕ್ರಷ್ ಮಾಡಿ ಹಾಕ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನ ಸಣ್ಣಗೆ ಹೆಚ್ಚಿರೋದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಇದು ಬಡಿಸಲಿಕ್ಕೆ ರೆಡಿಯಾಗಿದೆ ಈಗ ಇದನ್ನು ನೀವು ಪೂರಿ ಜೊತೆಗಾದರೂ ಬಡಿಸ್ಬೋದು ಅಥವಾ ಚಪಾತಿ ಯಾವುದೇ ರೀತಿ ರೋಟಿ ಪುಲ್ಕ ನಾನ್ ಗುಲ್ಚಾ ಯಾವುದ್ರ ಜೊತೆ ಕೂಡ ಬಡಿಸ್ಬೋದು ಅಷ್ಟೇ ಅಲ್ಲ ಬಿಸಿ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ ಕೊನೆಗೆ ಸ್ವಲ್ಪ ಸಣ್ಣಗೆ ತೆಳ್ಳಗೆ ಹೆಚ್ಚಿರೋ ಶುಂಠಿನ ಮೇಲ್ಗಡೆ ಅಲಂಕಾರಕ್ಕೋಸ್ಕರ ಇಟ್ಟಿದ್ದೇನೆ ಇವತ್ತಿನ ಈ ರೆಸಿಪಿ ಆಲೂ ಚೋಲೆ ಮಸಾಲೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು